ವಾಕಿಂಗ್ ತೆರಳಿದ್ದ ಬಾಲಕ ನೋಡ ನೋಡುತ್ತಿದ್ದಂತೆ ಕಿಡ್ನಾಪ್. ಕಿಡ್ನಾಪರ್ಸ್ ಇಟ್ಟಿದ್ದರು ಬಿಟ್ಕಾಯಿನ್ ಡಿಮ್ಯಾಂಡ್. ಉಜಿರೆ ಬಾಲಕ ಸಿಕ್ಕಿದ್ದು ದೂರದ ಕೋಲಾರದಲ್ಲಿ. ಪೊಲೀಸರ ಸತತ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ ಆಪರೇಷನ್ ಅನುಭವ್. ಅಜ್ಜನೊಂದಿಗೆ ವಾಕಿಂಗ್ಗೆ ತೆರಳಿದ್ದ ಅನುಭವ್ ಆಗಷ್ಟೇ ಮರಳಿ ಮನೆಗೆ ಬರುತ್ತಿದ್ದ. ಮನೆ ಹತ್ತಿರ ಬರುತ್ತಿದ್ದಂತೆ ಅಜ್ಜ ಇವನಿಗಿಂತ 10 ಹೆಜ್ಜೆ ಮುಂದಿದ್ದರಷ್ಟೇ. ಅಲ್ಲೇ ನಿಂತಿತ್ತು ನೋಡಿ ಆ ಕಾರು. ಅದರಲ್ಲಿದ್ದವರು ಕಿಲಾಡಿ ಕಿಡ್ನಾಪರ್ಸ್. ಬಾಲಕ ಮನೆ ಗೇಟ್ ಬಳಿ ಬರುತ್ತಲೇ ಅವರಲ್ಲೊಬ್ಬ ಅನುಭವನನ್ನು ಹಿಡಿದಿದ್ದ. ಕೂಡಲೇ ಕೊಸರಾಡಿದ ಅನುಭವ್ ತಪ್ಪಿಸಿಕೊಂಡಿದ್ದ. ಆದರೆ ಬಿಡದ ಕಿರಾತಕರು ಕೂಡಲೇ ಮಗುವನ್ನು ಹಿಡಿದೆತ್ತಿ ಕಾರಿನಲ್ಲಿ ಹಾಕಿದ್ದರು. ಮಗುವಿನ ಕೂಗು ಕೇಳಿದ ಅಜ್ಜ ಕಾರಿನ ಬಳಿ ಓಡೋಡಿ ಬರುತ್ತಿದ್ದಂತೆ ಕಿಡ್ನಾಪರ್ಸ್ ಕಾರು ಪರಾರಿಯಾಗಿತ್ತು. ಕಣ್ಣೆದುರೇ ಮಗುವಿನ ಕಿಡ್ನಾಪ್ ಕಂಡ ಮನೆಯವರಿಗೆ ದಾರಿ ತೋಚದಾಗಿತ್ತು. ಕೂಡಲೇ ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಬಾಲಕನ ಫೋಟೋ ಮಾಹಿತಿ ವಾಟ್ಸಪ್ನಲ್ಲಿ ರವಾನೆಯಾಗಿತ್ತು. ಪೊಲೀಸರು ಹಲವೆಡೆ ನಾಕಬಂದಿ ಹಾಕಿ ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಸರ್ವ ಸಿದ್ಧತೆ ನಡೆಸಿದರು. ಇಷ್ಟು ಸಣ್ಣ ಬಾಲಕನನ್ನು ಯಾಕೆ ಕಿಡ್ನಾಪ್ ಮಾಡಿದರು? ಯಾರವರು? ಯಾವ ಮಾಹಿತಿಯೂ ಇಲ್ಲದೆ ಕಂಗಾಲಾಗಿ ಕುಳಿತಿದ್ದವರಿಗೆ ಬಂದಿತ್ತು ಅದೊಂದು ಕಾಲ್. ಮಗ ಕಾಣದೆ ದುಃಖದಿಂದ ಕುಳಿತಿದ್ದ ಅನುಭವ್ ತಾಯಿಯ ಮೊಬೈಲ್ಗೆ ಅಪರಿಚಿತ ಕರೆಯೊಂದು ಬಂದಿತ್ತು. ಕರೆ ಸ್ವೀಕರಿಸಿದ ಆ ತಾಯಿಗೆ ಶಾಕ್. ಯಾಕಂದ್ರೆ ಆ ಕಡೆಯಿಂದ ಮಾತಾಡಿದ್ದು ಕಿಡ್ನಾಪರ್. ಆಗಲೇ ಗೊತ್ತಾಗಿದ್ದು ಮಗುವಿನ ಅಪಹರಣದ ನಿಜವಾದ ಕಾರಣ. ಅದೇ 100 ಬಿಟ್ಕಾಯಿನ್, ಅಂದರೆ ಬರೋಬ್ಬರಿ 17 ಕೋಟಿ ರೂಪಾಯಿ ಡಿಮ್ಯಾಂಡ್. ಹಣಕ್ಕಾಗಿ ಬಾಲಕನ ಕಿಡ್ನಾಪ್ ನಡೆದಿತ್ತು ಎನ್ನುವುದು ಇದೀಗ ಪೊಲೀಸರಿಗೆ ಸ್ಪಷ್ಟವಾಗಿತ್ತು. ಕೂಡಲೇ ಚುರುಕಾದ ಪೊಲೀಸರು ತಾಯಿಗೆ ಕರೆ ಬಂದ ಮೊಬೈಲ್ ನಂಬರ್ನ ಲೊಕೇಶನ್ ಪತ್ತೆಗಿಳಿದಿದ್ರು. ಮೊಬೈಲ್ ಲೊಕೇಶನ್ ಹಾಸನ ಎಂದು ತೋರಿಸ್ತಿತ್ತು. ಆದರೆ ಪೊಲೀಸರಿಗೀಗ ಅನುಮಾನ. ಜಿಲ್ಲೆಯ ಸುತ್ತ ನಾಕಾಬಂದಿ ಹಾಕಲಾಗಿದೆ. ಆರೋಪಿಗಳು ಯಾವ ದಾರಿಯಲ್ಲಿ ಹಾಸನದ ಕಡೆ ಸಾಗಿರಬಹುದು? ದುಷ್ಕರ್ಮಿಗಳು ಎರಡು ತಂಡವಾಗಿ ಕೆಲಸ ನಡೆಸುತ್ತಿರಬಹುದು. ಒಂದು ತಂಡ ಇನ್ನೆಲ್ಲೋ ಫೋನ್ ಮಾಡಿರಬಹುದು. ಅಪಹರಿಸಿದ ಕಾರು ಇನ್ನೂ ಬೆಳ್ತಂಗಡಿ ತಾಲೂಕಿನಲ್ಲಿ ಸುತ್ತುತ್ತಿರಬಹುದು ಎಂಬ ಅನುಮಾನವು ಪೊಲೀಸರಿಗೆ ಕಾಡಿತ್ತು. ಎಲ್ಲ ರೀತಿಯ ಆಯಾಮಗಳಿಂದ ತನಿಖೆಗೆ ಇಳಿದ ಪೊಲೀಸರಿಗೆ ನೆರವಾಗಿದ್ದು ಮತ್ತೊಂದು ಫೋನ್ ಸಂದೇಶ. ಕಿಡ್ನಾಪರ್ಸ್ ಈ ಬಾರಿ ಮೆಸೇಜ್ ಮಾಡಿದ್ರು. ಅದು ಅನುಭವ್ ತಂದೆ ಬಿಜೋಯ್ಗೆ. ಕಿಲಾಡಿ ಕಿಡ್ನಾಪರ್ಸ್ ಡಿಮಾಂಡ್ನಲ್ಲಿ ಈ ಬಾರಿ ಇಳಿಕೆಯಾಗಿತ್ತು. 17 ಕೋಟಿ ಕೇಳಿದ ಕಿಡ್ನಾಪರ್ಸ್ ಈ ಬಾರಿ ಕೇಳಿದ್ದು 10 ಕೋಟಿ. ಮತ್ತೆ ನೆಟ್ವರ್ಕ್ ಬೆನ್ನು ಬಿದ್ದ ಪೊಲೀಸರಿಗೆ ಅನುಭವ ಇದ್ದ ಕಾರು ಹಾಸನ ದಾಟಿ ಇನ್ನೂ ಮುಂದೆ ಹೋಗಿರುವ ಬಗ್ಗೆ ಕಾನ್ಫರ್ಮ್ ಆಗಿತ್ತು. ಅದರ ಬೆನ್ನಲ್ಲಿ ಹೋಗಿತ್ತು ಬೆಳ್ತಂಗಡಿ ವೃತ್ತ ನಿರೀಕ್ಷಕ ಸಂದೇಶ್ ಪಿಜಿ ನೇತೃತ್ವದ ಪೊಲೀಸ್ ತಂಡ. ಕಿಡ್ನಾಪರ್ಸ್ ಬೆನ್ನಿಗೆ ಬಿದ್ದಿದ್ದ ಪೊಲೀಸರಿಗೆ ನೆರವಾಗಿದ್ದು ಮತ್ತದೇ ಮೊಬೈಲ್. ಶುಕ್ರವಾರ ಸಂಜೆ ಆರೋಪಿ ಮಂಜುನಾಥ್ ತನ್ನ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ದ. ಕೂಡಲೇ ಪೊಲೀಸರು ನೆಟ್ವರ್ಕ್ ಟ್ರೇಸ್ ಮಾಡಿದ್ರು. ಲೊಕೇಶನ್ ತೋರಿಸಿದ್ದು ಕೋಲಾರದ ಪೂರ್ಣಹೊಸಳ್ಳಿ ಗ್ರಾಮದ ಅಡ್ರೆಸ್. ಕೂಡಲೇ ಅರ್ಥ ಧಾವಿಸಿದ ಬೆಳ್ತಂಗಡಿ ಪೊಲೀಸರಿಗೆ ಕೋಲಾರ SP ಕಾರ್ತಿಕ್ ರೆಡ್ಡಿ ನೆರವಾಗಿದ್ದರು. ಮಾಹಿತಿ ಖಚಿತವಾಗುತ್ತಿದ್ದಂತೆ ಇಂದು ಮುಂಜಾನೆ 3:30 ಸುಮಾರಿಗೆ ಮಂಜುನಾಥನ ಮನೆಗೆ ನೇರ ದಾಳಿ ಮಾಡಿದ್ದರು ಪೊಲೀಸರು. ಮಗುವನ್ನು ರಕ್ಷಿಸಿದ ಪೊಲೀಸರು ನಿದ್ದೆ ಮಂಪರ್ನಲ್ಲಿದ್ದ ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದರು. ಮಂಡ್ಯ ಜಿಲ್ಲೆಯ ಕರಡಕೆರೆ ಗ್ರಾಮದ 21 ವರ್ಷದ ಹನುಮಂತ, ಹುಲ್ಲುಕೆರೆ ಗ್ರಾಮದ 22 ವರ್ಷದ ರಂಜಿತ್, ಮೈಸೂರಿನ 25 ವರ್ಷದ ಗಂಗಾಧರ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯ 23 ವರ್ಷದ ಕಮಲ್, ಕೋಲಾರದ ಪೂರ್ಣಹೊಸಳ್ಳಿಯ 24 ವರ್ಷದ ಮಂಜುನಾಥ್ ಮತ್ತು 26 ವರ್ಷದ ಮಹೇಶ್ ಕುಮಾರ್ ಎಂಬವರೇ ಉಜಿರೆಯ 8 ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಿದ ಕಿರಾತಕರು. ಸದ್ಯ ಆರೋಪಿಗಳೆಂದು ವಶಕ್ಕೆ ಪಡೆದಿರುವ ಪೊಲೀಸರು ಉಜಿರೆಗೆ ಕರೆತರುತ್ತಿದ್ದಾರೆ. ಬಾಲಕ ಅನುಭವ್ ಕೂಡ ಸುರಕ್ಷಿತವಾಗಿದ್ದು ಪಾಲಕರಿಗೆ ಒಪ್ಪಿಸಲಾಗಿದೆ. ಅಪಹರಣದ ಹಿಂದಿನ ನಿಜವಾದ ಕಾರಣವೇನು? ಬಿಟ್ಕಾಯಿನ್ ರಹಸ್ಯವೇನು? ಪ್ರಕರಣದಲ್ಲಿ ಇನ್ನೂ ಯಾರೆಲ್ಲ ಶಾಮೀಲಾಗಿದ್ದಾರೆ ಎನ್ನುವುದು ಹೆಚ್ಚಿನ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಿದೆ. ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಕಣ್ಣೆದ್ರಿ ಅವನ ವೀಟ್ ಹತ್ರ ಇದ್ದ. ಅವಾಗ ಒಬ್ಬ ಬಂದು ಹಿಡ್ದ, ಬೊಬ್ಬೆ ಹಿಡ್ದು, ಬೊಬ್ಬೆ ಹಿಡ್ದು ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಓಡಿ ಹತ್ತಿರ ಹೋಗ್ಬೇಕಾದ್ರೆ ಅವರು ಇಬ್ರು ಜನ ಹಿಡ್ಕೊಂಡು ಕಾರ್ ಇಟ್ಟುಕೊಂಡೋಗಿದ್ರು. ಬೊಬ್ಬೆ ಹಿಡ್ದು ಓಡಿದೆ. ಏನ್ ಮಾಡ್ತಾ ಇದ್ದ? ಜೀವ ಸಿಕ್ಕಿದೆ. ತುಂಬಾ ಖುಷಿ ಅನಿಸ್ತು. ಯಾಕಂತ ಹೇಳಿದ್ರೆ ನಮ್ಗೆ ಇದು ಗೊತ್ತಿದೆ, ನಮ್ ಲೈಫ್ ಅಲ್ಲಿ ಫಸ್ಟ್ ಅನುಭವ ಯಾವ್ದು ಇವಾಗ ನಮ್ ಲೈಫ್ ಅಲ್ಲಿ ಇರ್ಲಿಲ್ಲ. ಅದು ನಾವು ಕನಸಲ್ಲಿ ವಿಷಯ ನಡೆದಿತ್ತು. ಅದು ಇವತ್ತು ಚೆನ್ನಾಗಿ ನಮ್ಗೆ ಪೊಲೀಸರು ಸಹಾಯ ಮಾಡಿ ನಮ್ಮ ಎಲ್ಲ ಊರ್ನವರು ಅದೇ ರೀತಿ ನಮ್ಮ MLA MLC ಅವರ ಸಹಾಯದಿಂದ ಇವತ್ತು ನಮ್ಮ ಮಗ ಸಿಕ್ಕಿದೆ. ಅದೇ ನಮ್ಗೊಂದು ದೊಡ್ಡ ಖುಷಿ.
ಅವ್ರು ಮಾಡಿದ್ದು ಬಿಟ್ ಕಾಯಿನ್ ಅಂತ ಕಾಯಿನ್ ಇದೆ, ಅದು ಕಾಯಿನ್ ಬೇಕು, 3 ಬಿಟ್ ಕಾಯಿನ್ ಬೇಕಂತ ಹೇಳಿದ್ರು. ಬಿಟ್ ಕಾಯಿನ್ ಎಂಬುದೊಂದು ವರ್ಚುವಲ್ ಕ್ರಿಪ್ಟೋ ಕರೆನ್ಸಿ ಗೊತ್ತಿದೆ ನಿಮ್ಗೆ, ಲೀಗಲ್ ಆಗಿದೆ. ಹೌದು, ಸೊ ಅದ್ರ ನಾವು ಮಾಡ್ತಾ ಇದ್ದೇನೆ. ಒಂದು 2000 ಬಿಸ್ನೆಸ್ ಎಲ್ಲ ಗೊತ್ತಿರೋ, ನನ್ನ ಬಿಸ್ನೆಸ್ ಇದು ಹಾರ್ಡ್ವೇರ್ ಬಿಸ್ನೆಸ್, ಸಿಮೆಂಟ್ ಮತ್ತೆ ಸ್ಟೀಲ್ ಮಾಡಿ. ಸೊ ಈಗ ಕಿಡ್ನಾಪ್ ಮಾಡಿದಾರಲ್ಲ ಸರ್, ಅವ್ರು ಇವತ್ತೇ ನೀವು ಫಸ್ಟ್ ಅವ್ರ ಇನ್ಫಾರ್ಮೇಶನ್ ಇವತ್ತೇ ಗೊತ್ತಾಗಿದೆ ಯಾರು ಏನು ಅಂತ? ಹೌದು, ನಮ್ಮ ಕುಪ್ಪರಿಚಯ ಏನಿಲ್ಲ ಮೇಡಮ್, ಸ್ವಲ್ಪ ಇನ್ನು ನೋಡಿಲ್ಲ, ನೋಡಿ ಗೊತ್ತಾಗಿಲ್ಲ, ಅದು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಎಸ್ ಟಿ ಸಾಹೇಬ್ ರಾಜೇಶ್ ಮೇರೆಗೆ, ಸೊ ನಾವು ಇಲ್ಲಿ ಹಾಕಿ ನಮ್ಮಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ಕ್ರೈಮ್ ಆಗಿತ್ತು, ಇದು ಚೈಲ್ಡ್ ಇದು ಕಿಡ್ನಾಪಿಂಗ್. ಸೊ ನಮ್ಮ ಟೀಮ್ ಬಂದು ನಾವಿಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ. ನಂತರ ಇನ್ನು ನಾವು ನಮ್ಮ ಎಸ್ ಪಿ ಸರ್ ಆದೇಶ ಅಂತೆ ನಾವು ಈಗ ಇಲ್ಲಿ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇಲ್ಲಿಂದ ಅನುಮತಿ ಪಡೆದು ನಮ್ಮ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ. ಹಾಜರುಪಡಿಸಿ ಅಲ್ಲಿ ನಾವು ಮತ್ತೆ ಮುಂದಿನ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಇನ್ನು ನಾವು ಅವರನ್ನ ತನಿಖೆಗೆ ಒಳಪಡಿಸಿ ಗೊತ್ತಾಗಬೇಕು. ಸೊ ನಾವು ತನಿಖೆ ಹಂತದಲ್ಲೇ ನಮಗೆ ಸಣ್ಣ ಮಾಹಿತಿ ಸಿಕ್ಕಿತ್ತು ಕಿಡ್ನಾಪರ್ಸ್ ಇದ್ದಾರೆ ಅಂತ ಹೇಳಿ, ಈ ಭಾಗದವ್ರು ಬರ್ತೀವಿ ಮತ್ತು ತನಿಖೆ ಜಾಡ ನೀಡಿದ್ರು. ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಇಲ್ಲಿರೋರು ಕೂಡ ಕಿಡ್ನಾಪ್ ಸಹಕಾರ ಕೊಟ್ಟಿದ್ದಾರೆ, ಇನ್ನು ಅವರನ್ನ ವಿಚಾರಣೆ ಒಳಗಪಡಿಸಿನೇ ಗೊತ್ತಾಗಬೇಕು. ಸೊ ಮೇಲ್ನೋಟಕ್ಕೆ ಇಲ್ಲಿ ಅವರು ಇದ್ದಂಗೆ ಕಾಣಿಸ್ತದೆ, ಹಾಗಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲ ಇಲ್ಲ, ಅದ್ರ ಬಗ್ಗೆ ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕು. ಮೇಲ್ನೋಟಕ್ಕೆ ಇಲ್ಲ ಆರೋಪಿಗಳಿಗೆ ಅವ್ರಿಗೂ ಯಾವ್ದಿಲ್ಲ, ಅವ್ರಿಗೆ ಯಾರು ಇದನ್ನ ಯಾರು ಇದ ಕಿಡ್ನಾಪ್ ಮಾಡಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತೇಳಿ ಇನ್ನು ತನಿಖೆಯಲ್ಲಿ ಕಂಡು ಬರ್ಬೇಕು. ಪೋಷಕರಿಗೂ ಗೊತ್ತಿಲ್ಲ ಇವ್ರು ಯಾರು? ಸರಿಗ, ಮಗುವನ್ನ ನಾವು ಮನೆಯಲ್ಲಿ ಇದು ಒಂದು ಅನುಮತಿಯನ್ನು ಪಡ್ಕೊಂಡು ಪೋಷಕರಿಗೆ ಮಗುವನ್ನ ಬಿಟ್ಕೊಡ್ತೇವೆ, ಮತ್ತು ಕಾನೂನು ಇದು ಏನಿದೆ ಪ್ರೊಸೀಜರ್ ಏನಿದೆ ಅದನ್ನ ಮಾಡ್ತೇವೆ. ಉಜ್ರೆಯ ನಿವಾಸಿ ಆಗಿದ್ದುಕೊಂಡು ಅವರ ಮಗ ಅಭಿನವ್ ರವರನ್ನು ಇಲ್ಲಿಂದ ಅಪಹರಣ ಮಾಡಿರ್ತಕ್ಕಂಥದ್ದು ಮೊನ್ನೆ ನಮ್ಮ ಈ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. ಬಹುಶಃ ಇದನ್ನು ಬಹಳ ಅತ್ಯಂತ ತನಿಖೆಯನ್ನು ಸ್ಪಷ್ಟವಾಗಿ ಮಾಡಿರ್ತಕ್ಕಂಥ ಬೆಳ್ತಂಗಡಿ ಪೊಲೀಸರು ಮತ್ತು CCB ಅವರ ತಂಡ ಈ ಅಭಿನವ್ ಎನ್ನುವ ಹುಡುಗನನ್ನು ಅಪಹರಣ ಮಾಡಿರತಕ್ಕಂಥ ಸ್ಥಳವನ್ನು ತನಿಖೆ ಮಾಡಿ ಈಗಾಗಲೇ ಪೊಲೀಸರ ವಶಕ್ಕೆ ಪಡೆದಿರತಕ್ಕಂಥದ್ದು ಇದು. ಈ ಮೂಲಕ ನಾನು ಪೊಲೀಸರ ತಂಡಕ್ಕೆ ನಾನು ಅಭಿನಂದನೆಯನ್ನು ಈ ಕ್ಷೇತ್ರ ಶಾಸಕರ ಪರವಾಗಿ ನಾನು ಕೊಡ್ತಾ ಇದ್ದೇನೆ. ಖಂಡಿತ ಇದರ ಹಿಂದೆ ಇರತಕ್ಕಂಥ ಎಲ್ಲ ಅಪರಾಧಿಗಳನ್ನು ಹಿಡಿದು ಶಿಕ್ಷಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮೂಲಕ ಖಂಡಿತವಾಗಿಯೂ ಮಾಡ್ತೇವೆ ಅನ್ನುವಂಥ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಸೊ ಸ್ಟಾರ್ಟಿಂಗ್ನಲ್ಲಿ ನಮಗೆ ಸ್ವಲ್ಪ ಗುರ್ತಾಯಿತು ಕಾರ್ ಯಾವ ಡೈರೆಕ್ಷನ್ನಲ್ಲಿ ಹೋಗಿರ್ಬೋದು ಅಂತ ಹೇಳಿಬಿಟ್ಟು. ನಾವು CCTV ಎಲ್ಲ ಚೆಕ್ ಮಾಡಿರೋ ಪ್ರಕಾರ ಅದು ಉಜಿರೆ ಬಂದುಬಿಟ್ಟು ಮತ್ತು ಮುಂದೆ ಧರ್ಮಸ್ಥಳದಿಂದ ಕೆಳಗಡೆ ಹೈವೇ ಸೈಡು ಬ್ಯಾಂಗ್ಳೂರ್ ನ್ಯಾಷನಲ್ ಹೈವೇಗೆ ಹೋಗ್ಬಿಟ್ಟು ಅಲ್ಲಿಂದ ಸುಳ್ಯ ಸೈಡಿಗೆ ಹೋಗಿರ್ಬೋದು ಅಂತ ನಮಗೆ ಒಂದು ಸಸ್ಪಿಷನ್ ಇತ್ತು. ಮತ್ತು ನಂತರ ಅದೇ ಬೇಸಿಸ್ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿದಾಗ ಲೋಕಲಿ ಈ ಫ್ಯಾಮಿಲಿ ಬಗ್ಗೆ ಒಂದು ವಿಚಾರಿಸ್ತಾ ಇದ್ರು ಅಂತ ಹೇಳಿಬಿಟ್ಟು ಔಟ್ಸೈಡಿಂದ ಬಂದಿರೋರು ಅದು ಕೂಡ ಮಾಹಿತಿ ಸಿಕ್ತು. ಸೊ ಇದೆರಡು ಮಾಹಿತಿ ಆಧಾರದ ಮೇಲೆ ನಾವು ನಮ್ಮದು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ. ಸೊ ಇನ್ವೆಸ್ಟಿಗೇಷನ್ನಲ್ಲಿ ನಮ್ಮದು ನಾವು 4-5 ತಂಡ ಸಪ್ರೇಟಾಗಿ ರಚನೆ ಮಾಡಿದ್ವಿ. ಸೊ ಈ ತಂಡಗಳೆಲ್ಲ ಒಂದು ಮೂಡಿಗೆರೆಯಲ್ಲಿ ಯಾರು ಫ್ಯಾಮಿಲಿ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದರು ಅಲ್ಲಿಗೆ ಹೋದರು. ಮತ್ತು ಇನ್ನೂ ಒಂದು ತಂಡ ನಮ್ಮದು ಶ್ರವಣ್ ಬೆಳಗುಳ ಹಾಸನ್ ಸೈಡಿಗೆ ಹೋಯಿತು, ಇನ್ನೊಂದು ತಂಡ ಮಧುಗಿರಿ ತಾಲೂಕಿಗೆ ಹೋದರು, ಮತ್ತು ಇನ್ನೊಂದು ತಂಡ ಬ್ಯಾಂಗ್ಳೂರಿಗೆ ಹೋದರು. ಸೊ ಈ ರೀತಿ ಇನ್ನೊಂದು ತಂಡ ನಮ್ಮದೆಲ್ಲ CCTV ಎಲ್ಲೆಲ್ಲಿ ರೋಡ್ನಲ್ಲಿ ಇದೆ ಎಲ್ಲ ಕೂಡ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಈ ಬೇಸಿಸ್ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಹೋದಾಗ ಮಧುಗಿರಿನಲ್ಲಿ ಒಂದು ಸ್ವಲ್ಪ ಲೀಡ್ಸ್ ಇತ್ತು. ಆ ಬೇಸಿಸ್ ಮೇಲೆ ನಾವು ನೋಡಿದಾಗ ಇದು ಬ್ಯಾಂಗ್ಳೂರು ಮತ್ತು ಮಂಡ್ಯ ಸೈಡು ಸ್ವಲ್ಪ ಏನೋ ಕನೆಕ್ಷನ್ ಬರ್ತಾ ಇರೋ ಹಾಗೆ ನಮಗೆ ಕಾಣಿಸ್ತು. ಸೊ ನಂತರ ನಾವು ಇನ್ನೂ ಕರೆಕ್ಟಾಗಿ ಕೂತ್ಕೊಂಡು ನೋಡಿದಾಗ ಮತ್ತು ಸ್ವಲ್ಪ ಸೆಲ್ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಟ್ಯಾಲಿ ಮಾಡಿದಾಗ ಫೈನಲಾಗಿ ನಮಗೆ ಕೋಲಾರ್ಗೆ ಅವ್ರು ಹೋಗಿ ತಲುಪಿರ್ಬೋದು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 90% ಖಚಿತ ಮಾಹಿತಿ ಬಂತು. ಸೊ ಆ ಆಧಾರ ಮೇಲೆ ನಾವು ಕೋಲಾರನಲ್ಲಿ ಟೇಕಾಲ್ ಅಂತ ಹೇಳಿಬಿಟ್ಟು ಲಾಸ್ಟ್ ಒಂದು ವಿಲೇಜ್ ಇದೆ ಅಲ್ಲಿ ಹತ್ತಿರದಲ್ಲಿ ರಿಮೋಟ್ ಏರಿಯಾನಲ್ಲಿ ಒಂದು ಜಾಗ ಗುರ್ತು ಮಾಡಿದ್ವಿ, ಮತ್ತು ಅಲ್ಲಿ ಯಾರು ಮನೆಯಲ್ಲಿ ಇರ್ಬೋದು ಅಂತ ಹೇಳಿಬಿಟ್ಟು ನಾವು ಗುರ್ತು ಮಾಡಿದ್ವಿ. ಸೊ ಆ ಬೇಸಿಸ್ ಮೇಲೆ ಇವತ್ತು ಬೆಳಗಿನ ಜಾವ ನಾವು ಹೋಗಿಬಿಟ್ಟು ಕೋಲಾರ ಲೋಕಲ್ ಪೊಲೀಸ್ ಹೆಲ್ಪ್ ತೊಗೊಂಡು ಆರೋಪಿಗಳನ್ನ ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದೀವಿ. ಮತ್ತು ಮಗು ಕೂಡ ರೆಸ್ಕ್ಯೂ ಮಾಡಿದ್ವಿ, ಮಗುಗೆ ಏನೂ ಕೂಡ ಹಾರ್ಮ್ ಆಗಿಲ್ಲ, ಮಗು ಸುರಕ್ಷಿತವಾಗೇ ಇದೆ.